mucho de alegre, ganó con público que tiene. Pero cuando estaba con Chassi y no tenía, lo definieron, como ya se alegramos de evitar de todo lo que yo pude marcar. A manera que tengo que ser agradecido. Ahí era la tierra que me la hablé a manera de gallo. Dejo en tablet, le meto. Ahí era un puño mal de oro, a manera para que el tanto la vista, a manera de oro. No le tengo que ir, dijo el hombre, tiene más que el cero. Tiene la vaya. Tiene la vaya, tiene la vaya, tiene la vaya. Pero era cuando yo estaba mal de pito, yo me quería más aquí también. Mal de pito aquí, y dije, debo estar en el sector, esto que trajo, pero un sale drama, puro tal, cuando le daría el pito. Tiene que ir con ಅಂತಾರೆ ವರ್ತಮಾನ ಅಜ್ಞಾನದ ಬೇಲಿಯವರೆಗೆ ನಿಂತವರು
क्षेत्रम तन्द्रम्यमानाः लोके द्रुमवतः चरति तन्द्रम्यते मरदन्ते व्यर्थवागि बदुकुवरु पर्यन्ति मूढाः मरदन्ते मरगळिगू एनु ज्ञान इल्ल मनुष्यरिगू एनु ज्ञान इल्ल ಮರಗಳಿಗೆ ಕನಿಷ್ಠ ವಾಸಿ ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲ ಅನ್ನೋದಾದರೂ ಗೊತ್ತುಂಟು ಮನುಷ್ಯರಿಗೆ ಗೊತ್ತಿದೆ ಅದೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ ತಂತ್ರಮ್ಯಮಾನ ಅರಿಯಂತಿ ಮುಖಾಹ ಅದಕ್ಕೆ ನಮ್ಗೆ ಯಾರ್ಯಾರನ್ನ ಕೇಳೋದು ಯಾವ ತಿಳ್ಕೊಳ್ಳೋದು ಅಂದೇ ದೈವ ನಿಯಮನ ಅಗತಾಂತ ಒಬ್ಬ ಕೂಡ ಒಂದು ದಾರಿ ಗೊತ್ತಿಲ್ಲ ಸ್ವಾಮಿ ಇವತ್ತು ದಾರಿ ತೋರಿಸಿದ್ದೆ ಇನ್ನೊಬ್ಬರ ಹೋಗ್ತೇವೆ ನಾವು ದಾರಿ ತೋರಿಸ್ತಾರೆ ಒಂದು ಕುರುಡ ಕುರುಡನ ನನ್ನ ಹತ್ತಿದ ಕುರುಡರಂತೆ ಎಲ್ಲಿ ಹೋಗ್ತಾರೆ ಈ ಕುರುಡನ ಸಂತೆ ಇಬ್ಬರಿಗೂ ದಾರಿ ಗೊತ್ತಿಲ್ಲ ದಾರಿ ತೋರಿಸ್ತಾರೆ ಅಂದ್ರೆ ಗೈಡಿಗೂ ದಾರಿ ಗೊತ್ತಿಲ್ಲ ಪ್ರಯಾಣಿಕರಿಗೂ ದಾರಿ ಗೊತ್ತಿಲ್ಲ ಒಬ್ಬ ದಾರಿ ಗೊತ್ತಿಲ್ಲದ ಕುರುಡ ಗೈಡ್ ಆಗಿ ಸಿಕ್ಕಿದ್ದಾನೆ ದಾರಿ ಗೊತ್ತಿಲ್ಲದ ಕುರುಡ ಅವನ ಬೆನ್ನ ಹಿಂದೆ ಹೋಗಿದ್ದಾನೆ ಎಲ್ಲಿ ಹೋಗ್ತಾರೆ ಯಾವ ಗುರಿ ಮುಟ್ಟಾರೆ ಇವರು ಅರ್ಥವಾಗುವುದಿಲ್ಲ ಅಂತ ಉಪನಿಷತ್ಕಾರದ ವಿಷಯ ಇದು ನಮ್ಮ ಬದುಕಿನ ಬಹಳ ಸುಂದರವಾದ ಒಂದು ಚಿತ್ರ ನಮ್ಮ ಸಮಸ್ಯೆ ಇದೆ ನಾವು ದಾರಿ ಗೊತ್ತಿಲ್ಲ ಯಾರ್ಯಾರು ನೋವು ಹಿಡಿತೇವೆ ಅವ್ರು ನಾವು ದಾರಿ ತೋರಿಸ್ತೇವೆ ಅಂತಾರೆ ಕೆಲವರು ಊರ್ಡ್ ಹಾಕೊಂಡು ಬಿಡ್ತಾರೆ ನಿಮ್ಮನ್ನ ಉದ್ಧಾರ ಮಾಡತಕ್ಕ ಬೀಜ ಮಂತ್ರ ನಮ್ಮಲ್ಲಿದೆ ನಮ್ಮಲ್ಲಿ ಬಂದು ನೀವು ಎಷ್ಟು ದುಡ್ಡು ಕಾಣಿ ಕೊಟ್ಟುಬಿಟ್ಟು ನಿಮ್ಮ ಸರ್ವರೋಗ ಪರಿಹಾರ ಮಾಡಿಬಿಡ್ತೇವೆ ಸರ್ವಾನಿಷ್ಟ ಪರಿಹಾರ ಮಾಡಿಬಿಡ್ತೇವೆ ಊರ್ಡ್ ಹಾಕೊಂಡು ಇಷ್ಟು ಬಾಗಿ ಇಷ್ಟು ಗೋಳು ಇಷ್ಟು ಬರೀ ಗ್ರಹಚಾರಗಳು ಪರಿಹಾರ ಅಂತಾವೆ ಅದು ನಂಬಿ ಬಿಟ್ಟು ಅವ್ರು ಹೇಳಿದಷ್ಟು ದುಡ್ಡು ಕೊಟ್ಟು ನಮ್ಮ ಗ್ರಹಚಾರ ಹೋಗಲಿಲ್ಲ ಅವ್ರ ಗ್ರಹಚಾರ ಹಿಡಿಯಿತು ಅಷ್ಟೇ ಅವರು ಒಂದಿಷ್ಟು ಗ್ರಹಚಾರ ಬಂತು ನಾವು ದುಡ್ಡು ತಗೊಂಡು ಈ ಸಲ ಮಾಡುತ್ತಿದ್ರೆ ಗೊತ್ತಿಲ್ಲದವರು ಅಜ್ಞಾನಿಗಳು ಅಜ್ಞಾನಿಗಳೇ ನಾಯಕರು ಅಜ್ಞಾನಿಗಳೇ ಅನ್ಯಾಯಗಳು ಆಗಿಬಿಟ್ರೆ ಕುರುಡನನ್ನ ಇದನ್ನು ಹತ್ತಿದ ಕುರುಡರ ಸಂತೆ ಹೇಗೆ ಗುರಿ ಮುಟ್ಟುತ್ತೆ ನಮ್ಗೆ ತಿಳಿಯೋದಿಲ್ಲ ಅದನ್ನ ಯಶಾಂ ಜ್ಞಾನೇನ ದುತದ ಜ್ಞಾನ ಯಶಾಂ ನಾಶಿತ ಆತ್ಮನಃ ಆತ್ಮನಃ ಅಂದ್ರೆ ತನ್ನಲ್ಲಿರುವ ತನಗೆ ಸಂಬಂಧಪಟ್ಟ ಅಜ್ಞಾನ ಯಾವ ಅಜ್ಞಾನ ಅದು ಆತ್ಮನಃ ಅಜ್ಞಾನ ನಾನು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಜ್ಞಾನ ಆತ್ಮ ಅಂದ್ರೆ ಪರಮಾತ್ಮ ಅಂದ್ರೆ ಏನು ಅನ್ನೋ ಬಗ್ಗೆ ಇಲ್ಲಿ ಆತ್ಮ ಅನ್ನೋದಕ್ಕೆ ತಾನು ಅಂತ ಅರ್ಥ ಜೀವಸ್ವರೂಪ ಅಂತ ಅರ್ಥ ಬಲವಂತ ಅಂತ ಅರ್ಥ ತನ್ನ ಅಜ್ಞಾನ ನನ್ನಲ್ಲಿ ತುಂಬಿರುವ ಅಜ್ಞಾನ ಯಾವುದರ ಬಗೆಗೆ ಆತ್ಮನಃ ನನ್ನ ಜೀವಸ್ವರೂಪದ ಬಗೆಗೆ ಮತ್ತು ಪರಮಾತ್ಮನಃ ಭಗವಂತನ ಬಗ್ಗೆ ನನಗೆ ನಾನು ಕರ್ತನನ್ನೋ ಪ್ರಭೇದ ನನ್ನ ಬಗ್ಗೆ ಇರುವ ಅಜ್ಞಾನ ನಾನೇ ಕರ್ತನು ನಾನೇ ಮಾಡುವವನು ನನ್ನಿಂದಾಗಿ ಆಯಿತು ಭಗವಂತ ಸರ್ವಶಕ್ತ ಅವನೆಲ್ಲವನ್ನು ಮಾಡುತ್ತಾನೆ ಅನ್ನೋ ಜ್ಞಾನವಿದೆ ಭಗವಂತನ ಬಗ್ಗೆ ಇರುವ ಜ್ಞಾನ ನನ್ನ ಜೀವಸ್ವರೂಪದ ಬಗ್ಗೆ ಇರುವ ಜ್ಞಾನ ಆದ್ರಿಂದ ಮೊದಲು ತಿಳ್ಕೊಳ್ಬೇಕಾದ ಏನು ಅಂದ್ರೆ ನಾನು ಅಂದರೆ ಏನು ಜೀವಸ್ವರೂಪ ಮೊದಲು ತಿಳ್ಕೋಬೇಕು ಜೀವಸ್ವರೂಪದ ಲಿಮಿಟೇಷನ್ ತಿಳ್ಕೊಂಡಾಗ ಬಹಳ ಮಹತ್ವದ ಸಂಗತಿ ನೋಡಿ ಹಂಸ ಮಂತ್ರ ಏನ್ ಹೇಳುತ್ತೆ ಸಹ ಅಹಂ ಅಹಂ ಸಹ ಈ ಹಂಸ ಸಹ ಅಹಂ ಇದೇನು ಅಂತ ಮೊದಲು ನಮಗೆ ನಾನು ಏನು ಅನ್ನೋದು ಗೊತ್ತಾಗ ಅಹಂ ಸೆಲ್ಫ್ ರಿಯಲೈಸೇಷನ್ ನಾನು ಏನು ಅಂತ ಗೊತ್ತಾದಾಗ ನನ್ನ ಶಕ್ತಿ ಏನು ನನ್ನ ಸೀಮಿತತೆ ಏನು ನನ್ನ ಅಲ್ಪತ್ವ ಏನು ಅನ್ನೋದು ಗೊತ್ತಾಗುತ್ತೆ ನಾನು ನನ್ನ ಕಣ್ಣಿಗೆ ನಾನು ಒಡೆಯನಲ್ಲ ನನ್ನ ಕಿವಿಗೆ ನಾನು ಒಡೆಯನಲ್ಲ ನನ್ನ ಮೂಗಿಗೆ ನಾನು ಒಡೆಯದಲ್ಲ ನನ್ನ ಬಾಯಿಗೆ ನಾನು ಒಡೆಯನಲ್ಲ ಕಣ್ಣಿದೆ ಕಾಣ್ತಾ ಇದೆ ನೋಡ್ತಾ ಇದೆ ಅಷ್ಟೇ ನನಗೆ ಅದ್ರ ಒಡೆತನ ಇಲ್ಲ ನನ್ನ ಕಿವಿಯ ಒಡೆತನ ನನಗಿಲ್ಲ ನನ್ನ ಮನಸ್ಸಿನ ಒಡೆತನ ನನಗಿಲ್ಲ ನನ್ನ ಮನಸ್ಸು ನಾನು ಹೇಳಿದ ಹಾಗೆ ಹೇಳ್ತಾ ಇಲ್ಲ ಆದ್ರಿಂದ ನಾನು ಇದೆಲ್ಲದರ ಜೊತೆಗೆ ಇದ್ದೇನೆ ಯಾರೋ ಇಲ್ಲಿ ಇದರ ಜೊತೆಗೆ ಇಟ್ಟಿದ್ದಾರೆ ಈ ಸುತ್ತ ಇರತಕ್ಕಂತಹ ಇಂದ್ರಿಯಗಳಿಂದ ಅನುಭವ ಬರುತ್ತೆ ಅನುಭವಿಸ್ತಾ ಇದ್ದೇನೆ ಈ ಇಂದ್ರಿಯಗಳನ್ನು ಕೊಟ್ಟವ ಯಾರು ಇದರ ಮೂಲಕ ಅನುಭವ ಕೊಡುವವನು ಯಾರು ಅನ್ನುವ ಪ್ರಶ್ನೆ ಸೆಲ್ಫ್ ರಿಯಲೈಸೇಷನ್ ಆದಮೇಲೆ ಆಗುತ್ತೆ ನಾನು ಅನ್ನೋದು ಗೊತ್ತಾದಾಗ ನನಗೆ ಈ ಅನುಭವವನ್ನು ಕೊಟ್ಟವನು ಯಾರು ನನಗೆ ಕಂಡು ಕೊಟ್ಟವ ಯಾರು ಕಿವಿ ಕೊಟ್ಟವ ಯಾರು ಇದರ ಮೂಲಕ ಅನುಭವ ಕೊಟ್ಟವ ಯಾರು ಇದರ ಮೇಲೆ ನನಗೆ ಒಡೆತನ ಇಲ್ಲ ನಾನು ಸುಮ್ಮನೆ ಇದು ನನ್ನ ಹತ್ರ ಇದೆ ಇರುವುದು ಬೇರೆ ಒಡೆತನ ಇರುವುದು ಬೇರೆ ಯಾರದೋ ಸತ್ತು ನಮ್ಮ ಕೈಯಲ್ಲಿ ಇರ್ಬೋದಲ್ಲ ಒಬ್ಬ ಶ್ರೀಮಂತ ದೊಡ್ಡ ಅವರ ಟೆಂಡರ್ ಹತ್ರ ಇರುತ್ತೆ ಅವನು ಶ್ರೀಮಂತ ಹಾಗೆ ಇದು ಯಾರದೋ ಸತ್ತು ಇವೆಲ್ಲ ನಮ್ಮ ಕೈಯಲ್ಲಿ ಇದೆ ಯಾರು ಕೊಟ್ಟದ್ದು ಇದರ ಒಡೆಯ ಯಾರು ಋಷಿಕೇಶ ಯಾರು ಅಂತ ಋಷಿಕ ಇಲ್ಲಿದೆ ಋಷಿಕ ಅಂದ್ರೆ ಏನು ನಾವು ಋಷಿಕ ಇದೆ ನಾವು ಋಷಿಕೇಶರಲ್ಲ ಋಷಿಕದ ಈಶ್ವ ಯಾರು ಈ ಇಂದ್ರಿಯಗಳನ್ನು ನಿಯಂತ್ರಿಸತಕ್ಕಂತಹ ಶಕ್ತಿ ಯಾವುದು ಅನ್ನೋದು ಸೆಲ್ಫ್ ರಿಯಲೈಸೇಷನ್ ಆದಾಗ ಹಾಗೆ ಅವನಿಗೆ ಈ ಪ್ರಶ್ನೆ ಕಾಡುತ್ತೆ ಅವ
ಶರೀರದಲ್ಲಿ ಮತ್ತು ಭಗವಂತನ ವಿಷಯದಲ್ಲಿ ಇದ್ದ ಜ್ಞಾನ ನಾಶವಾಗಬೇಕು. ಯಾರು ನಾಶ ಮಾಡೋದು? ಪೆಟ್ಟಿಗೆ ಒಳಗೊಂಡಲ್ಲ, ಅಜ್ಞಾನ ಹೊರಗಿಂದ ಇದೆ ಪೆಟ್ಟಿಗೆ, ಅದರೊಳಗೆ ಜ್ಞಾನ ಇದೆ. ಈಗ ಪೆಟ್ಟಿಗೆಯಿಂದ ತೆಗೆಯದ ನಮ್ದು ಬೀಗದ ಕೈಗೆ ಸಾಡಿ ಹೋಗಿದೆ. ಬೀಗ ಹಾಕಿಬಿಟ್ಟಿದ್ದೇವೆ, ಒಂದು ತುಕ್ಕು ಬೀಗದ ಕೈಗೆ ಸಾಡಿ ಹೋಗಿದೆ. ಆ ಬೀಗದಿಗೆ ಒಳಗೆ ಹೋಗುದನ್ನ ತುಕ್ಕು ಹಿಡಿದು ಬಿಟ್ಟಿದೆ ಬೀಗಕ್ಕೆ. ಅಷ್ಟು ಜೋಪಾನವಾಗಿ ಬೀಗ ಹಾಕಿಟ್ಟಿದ್ದೇವೆ, ಇನ್ನು ತೆಗೆಯೋದು ಹೇಗೆ ಅಂತ ಪೆಟ್ಟಿಗೆ ಬಾರು ತೆಗೆಯೋದು. ಅದು ಕೃಷ್ಣ ಹೇಳ್ತಾರೆ, ನೋಡಪ್ಪ ಪೆಟ್ಟಿಗೆಯ ಬಾಗಿಲು ತೆಗೆಯುವ ಪ್ರಶ್ನೆಯೇ ಬೇಡ. ಜ್ಞಾನ ಅಂತನ್ನುವಂಥದ್ದು ಅದು ಬೆಂಕಿ. ಜ್ಞಾನ ಅಗ್ನಿಯೇ ಸರ್ವಧರ್ಮ. ಜ್ಞಾನ ಅನ್ನೋದು ಬೆಂಕಿ, ಆ ಜ್ಞಾನದ ಬೆಂಕಿಯನ್ನು ಉರಿಸು. ಅದು ಸಣ್ಣ ಕಿಡಿಯಾಗಿದೆ ಈಗ, ಅದರಿಂದ ಅದು ಏನು ನಿಸ್ಸತ್ವ ಹೋಗುತ್ತಿದೆ. ಆ ಜ್ಞಾನದ ಬೆಂಕಿ ಕಿಡಿಗೆ ಸ್ವಲ್ಪ ಸ್ವಲ್ಪ ತರಗೆರೆ ಹಾಕು, ತುಪ್ಪ ಹಾಕು, ಅದು ಪ್ರಜ್ವಲಿಸಿತು ಅಂದ್ರೆ ತನಗೆ ಆವರಣವಾಗಿರತಕ್ಕಂಥ ಪೆಟ್ಟಿಗೆಯನ್ನು ಸುಟ್ಟು ಬಿಡುತ್ತದೆ. ಪೆಟ್ಟಿಗೆಯಲ್ಲಿ ಎಷ್ಟೇ ದೊಡ್ಡ ಜೋಪಾನದೀಗ ಹಾಕು ನೀನು, ಜ್ಞಾನ ಪ್ರಜ್ವಲಿಸಿತು ಅಂದ್ರೆ ಅದಕ್ಕೆ ಆವರಣವಾಗಿರತಕ್ಕಂಥ ಅಜ್ಞಾನವನ್ನು ಸುಟ್ಟು ಬಿಡ್ತದೆ. ಹಾಗಾಗಿ ಪೆಟ್ಟಿಗೆಯ ಬಾಗಿಲು ತೆಗೆಯುವ ಪ್ರಯತ್ನ ಮಾಡುವುದಲ್ಲ, ಪೆಟ್ಟಿಗೆಯ ಬಾಗಿಲು ತೆಗೆದು ತೆಗೆಯುವುದಲ್ಲ, ಒಳಗಿರತಕ್ಕಂಥ ಜ್ಞಾನವನ್ನು ಕೆಂಡಲು ಮಾಡು, ಅದನ್ನು ಜ್ವಲಿಸು ಪ್ರಜ್ವಲಿಸುವಂತೆ ಮಾಡಿದರೆ ಆ ಜ್ಞಾನದ ಬೆಂಕಿ ತನಗೆ ಆವರಣವಾಗಿ ಮುಸುಕಾಗಿದ್ದಂತಹ ಪೆಟ್ಟಿಗೆ ಜ್ಞಾನವನ್ನು ಸುಟ್ಟು ಬಿಡ್ತದೆ. ಏನದು ತನ್ನ ಜ್ಞಾನಂ ಯೇಷಾಂ ನಾಶಿತ. ಹಾಗಾಗಿ ಏನು ಮಾಡಬೇಕೀಗ? ಒಂದು ಸಂದೇಶ ಇದೆ, ಒಳಗಿನಿಂದ ಇರತಕ್ಕಂಥ ಜ್ಞಾನವನ್ನು ಬೆಳಗಿಸಬೇಕು. ಅಂದ್ರೆ ಒಳಗಿನಿಂದ ಮಥನ ನಡಿಬೇಕು, ಒಳಗಿನ ಮನನ ನಡಿಬೇಕು. ಅದನ್ನು ಬೆಂಕಿ ಪ್ರಜ್ವಲಿಸುವುದು ಅಂದ್ರೆ ಮನನ, ಮನನ ಮಾಡಬೇಕು. ಒಳಗಿನಿಂದ ಅಂತರಂಗದ ಚಿಂತನೆ ನಿರಂತರ ನಡೆದರೆ ಅಜ್ಞಾನ ಪ್ರಜ್ವಲಿಸುತ್ತದೆ, ಹೊರತು ಹೊರಗಿನಿಂದ ಅದನ್ನು ನಾಶ ಮಾಡಲಿಕ್ಕಾಗುತ್ತದೆ. ಒಳಗಿನಿಂದಲೇ ಅಜ್ಞಾನ ಜಾಗೃತವಾಗಬೇಕು, ಅಂತರಂಗದ ಸಾಧನೆ ನಡೀಬೇಕು, ಅಂತರಂಗದಲ್ಲಿ ಮಥನ ನಡೀಬೇಕು, ನಿರಂತರ ಚಿಂತನೆ ನಡೀಬೇಕು. ಅದಕ್ಕೆ ಹೊರಗಿನ ಶ್ರಮ ಸಾಕಾಗ. ಹೀಗೆ ಜ್ಞಾನೇ ಅನ್ನೋದು ತನ್ನ ಜ್ಞಾನ ಯೇಷಾಂ ನಾಶಿತಂ. ಒಳಗಿರ್ತಕ್ಕಂತಹ ಆವರಣವಾಗಿ ನಮ್ಮ ಜ್ಞಾನವೇ ನಮಗೆ ಅರಿವಾಗದಂತೆ ನಮ್ಮ ಜ್ಞಾನವನ್ನೇ ಮುಚ್ಚಿಟ್ಟ ಅಜ್ಞಾನದ ಮುಚ್ಚಳ ಜ್ಞಾನದ ಬೆಂಕಿಯಿಂದ ಸುಟ್ಟು ನಾಶವಾಯಿತು ಅಂತಂದ್ರೆ ಆತ್ಮನ ಅಜ್ಞಾನ. ಯಾವ ಜ್ಞಾನ? ನನ್ನ ಸ್ವರೂಪದ ಅರಿವು. ಅದ ನಂತರ ಆತ್ಮನ ಅಜ್ಞಾನ, ಪರಮಾತ್ಮನ ಅರಿವು. ಎರಡು ಗೊತ್ತು, ನಾನು ಭಗವಂತನ ಪ್ರತಿಬಿಂಬ ಮಾತ್ರ. ಇಷ್ಟು ಗೊತ್ತಾದಾಗ ನಾನು ಮಾಡ್ತೇನೆ ಅನ್ನೋ ಜ್ಞಾನವೇ ಬರಲು ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಪ್ರತಿಬಿಂಬ ಏನು ಮಾಡುವುದಿಲ್ಲ. ನಿನ್ನೆ ನಾ ವಿಷಯ ವಿವರಿಸಿದ್ದೇನೆ, ಕನ್ನಡಿಯಲ್ಲಿ ಇರತಕ್ಕ ಪ್ರತಿಬಿಂಬ ಚಲಿಸಬೇಕಾದ್ರೆ ನಾನು ಚಲಿಸಬೇಕು, ನಾನು ಚಲಿಸದೆ ನನ್ನ ರಿಫ್ಲೆಕ್ಷನ್ ಚಲಿಸುವುದು. ಅದರಿಂದ ಪ್ರತಿಬಿಂಬದ ಕ್ರಿಯೆ ಪೂರ್ಣವಾಗಿ ಸಂಪೂರ್ಣವಾಗಿ ಬಿಂಬಾಧೀನವಾಗಿದೆ. ಬಿಂಬವನ್ನು ಬಿಟ್ಟು ಪ್ರತಿಬಿಂಬಕ್ಕೆ ಸ್ವತಂತ್ರವಾಗಿ ಯಾವ ಕ್ರಿಯೆ ಇಲ್ಲ ಅನ್ನೋದು ನನ್ನ ಅರಿವು ಬಂದಾಗ ಗೊತ್ತಾಗುತ್ತೆ. ನಾನು ಪ್ರತಿಬಿಂಬ ಅಂತ ಅರಿವು ಬಂದಾಗ ನನಗೆ ಕ್ರಿಯೆ ಸ್ವತಂತ್ರವಾಗಿ ಇಲ್ಲ, ಕ್ರಿಯೆ ಇದೆ, ಸ್ವತಂತ್ರವಾದ ಕ್ರಿಯೆ ಇಲ್ಲ. ಜಡಕ್ಕೂ ಕ್ರಿಯೆ ಇದೆ, ನನಗೂ ಕ್ರಿಯೆ ಇದೆ. ಆದ್ರೆ ನಾನು ಜಡಕ್ಕಿಂತ ಮೇಲೆ, ಯಾಕೆಂದ್ರೆ ಕ್ರಿಯೆಯ ಜೊತೆಗೆ ಜ್ಞಾನ ಇಚ್ಛಾ ಕ್ರಿಯೆ ಮೂರು ಇದೆ ನನಗೆ. ಜಡಕ್ಕೆ ಒಳ್ಳೆ ಕ್ರಿಯೆ ಸ್ವಾಧೀನ ಅಲ್ಲ, ಅದು ನಮ್ಮದು ಅಲ್ಲ. ಆದರೆ ಜೀವ ಅಂತ ಅನ್ನೋದಕ್ಕೆ ಮೂರು ಗುಣಗಳಿರಬೇಕು, ಅದೇ ತ್ರಿನೇತ್ರತ್ವ: ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಇದು ಮೂರು ಯಾರಲ್ಲಿ ಇದೆ ಅದು ಸ್ವತಂತ್ರವಾಗಿದ್ದರೆ ಭಗವಂತ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮೂರು ಸ್ವತಂತ್ರವಾಗಿದ್ದರೆ ಭಗವಂತ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮೂರು ಪರಾಧೀನವಾಗಿದ್ದರೆ ಜೀವ. ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಇಲ್ಲ, ಬರೇ ಕ್ರಿಯಾಶಕ್ತಿ ಇದ್ರೆ ಅದು ಜಡ. ಇದು ಜಡದಿಂದ ಭಿನ್ನವಾದ ಚೈತನ್ಯದ ಆತ್ಮದ ಸಾಕ್ಷಾತ್ಕಾರ ಆದಾಗ ನಾನು ಬರೆಯ ಪರಾಧೀನವಾದ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳುಳ್ಳ ಪ್ರತಿಬಿಂಬ ಮಾತ್ರ ಅನ್ನೋ ಎಚ್ಚರ ಬಂದಾಗ ನಾನು ಮಾಡಿದೆ ಅನ್ನುವಂತಹ ಪ್ರತಿ ಬರುವುದೇ ಸಾಧ್ಯ ಇಲ್ಲ, ಹೊರಟೋಗ್ಬಿಡುತ್ತೆ. ಆ ಬೆಂಕಿ, ಒಳಗಿನ ಜ್ಞಾನದ ಬೆಂಕಿ ಬೆಳಗಿದರೆ ಎಷ್ಟು ಬೆಳಗಬಹುದು? ದೇಶಾಂ ಆದಿತ್ಯವ ಜ್ಞಾನಂ ಪ್ರಕಾಶ ಇತಿ ತತ್ಪರಂ ಹೇಳ್ತಾರೆ. ಆ ಜ್ಞಾನ ಬೆಳಗಿದರೆ ಅದರ ಪ್ರಕಾಶ ಎಷ್ಟು ಗೊತ್ತಾ? ಸೂರ್ಯಪ್ರಕಾಶಕ್ಕಿಂತ ದೊಡ್ಡದಾಗುತ್ತೆ. ಹೊರಗಿನಲ್ಲಿ ನಮಗೇನಾದರೂ ಕತ್ತಲಿದ್ರೆ ಒಂದು ವಸ್ತು ತಿಳಬೇಕು ಅಂದ್ರೆ ಸೂರ್ಯೋದಯ ಅದನ್ನ ನೋಡೋಣ, ಗೊತ್ತಾಗುತ್ತೆ. ಟಾರ್ಚ್ ಹಾಕಿದ್ರು ಸ್ಪಷ್ಟ ಆಗಿಲ್ಲ ಕೆಲವು, ಯಾವ ದೀಪಕ್ಕೂ ಸ್ಪಷ್ಟ ಆಗದೆ ಇದ್ದದ್ದು ಸೂರ್ಯ ಬೆಳಗಿದಾಗ ಸ್ಪಷ್ಟವಾಗುತ್ತೆ. ಪ್ರತಿಯೊಂದು ಮೂಲೆ ಮೂಲೆಯನ್ನು ನಾವು ಡೀಟೇಲ್ ಹಾಕಿಬಿಟ್ಟು ಹೇಗೆ ಹೊರಗಿನ ಪ್ರಪಂಚವನ್ನು ಸೂರ್ಯಪ್ರಕಾಶ ಬೆಳಗಿಸುತ್ತೆ, ಹಾಗೆ ಒಳಗಿರತಕ್ಕಂಥ
ಪರೋಕ್ಷ ಜ್ಞಾನ ಬರಬೇಕಾಗಿತ್ತು. ಏನ್ ಮಾಡಬೇಕು? ಏನು ಅದು ಅಪರೋಕ್ಷ ಜ್ಞಾನ ಬರಬೇಕು. ಮೊದಲು ಆ ಜ್ಞಾನ ಸುಟ್ಟು ಹೋಗ್ಬೇಕು. ಅಪರೋಕ್ಷ ಜ್ಞಾನದಿಂದ ಎಲ್ಲ ಒಳಗಿನ ಸತ್ಯ ಬೆಳಗಬೇಕು. ಅದಕ್ಕೆ ನಮ್ಮ ಸಾಧನೆ ಹೇಗಿರಬೇಕು? ಅಪರೋಕ್ಷ ಜ್ಞಾನದ ಸಾಧನೆಯನ್ನ ಬ್ರೀಫ್ ಆಗಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಕೃಷ್ಣ. ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠಾ ತತ್ಪರಾಯಣ ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠಾ ತತ್ಪರಾಯಣ. ಮೊದಲು ಏನಾಗಬೇಕು ಅಂದ್ರೆ ತದ್ಬುದ್ಧಯ ಅಂದರೆ ಭಗವಂತನಲ್ಲಿಯೇ ಬುದ್ಧಿಯನ್ನು ಇಡುವುದು, ಭಗವಂತನನ್ನ ಬುದ್ಧಿಯಲ್ಲಿ ಇಡುವುದು. ಎರಡು, ಭಗವಂತನಲ್ಲಿ ಬುದ್ಧಿಯನ್ನು ಇಡುವುದು, ಭಗವಂತನನ್ನ ಬುದ್ಧಿಯಲ್ಲಿ ಇಡುವುದು. ಎರಡು ತದ್ಬುದ್ಧ. ತದ್ಬುದ್ಧಯ ಭಗವಂತನಲ್ಲಿ ನಿನ್ನ ಬುದ್ಧಿಯನ್ನು ಇಡು. ಬುದ್ಧಿ ಅಂತಂದ್ರೆ ಮನಸ್ಸು, ಬುದ್ಧಿ ಒಳಗಿನ ಅಂತಃಕರಣದ ಒಂದು ಫ್ಯಾಕಲ್ಟಿ. ಮನಸ್ಸು ಅಂದ್ರೆ ಎಲ್ಲ ವಿಷಯಗಳನ್ನು ಗ್ರಹಿಸಿ ಅದರ ಬಗ್ಗೆ ಏನು ತೀರ್ಮಾನ ಮಾಡದೆ ಬಿಟ್ಟುಬಿಡತಕ್ಕಂತಹ ಒಂದು ವಿಷಯವನ್ನು ಗ್ರಹಿಸುತ್ತೆ. ಬೇಕು ಬೇಡಗಳ ಬಗ್ಗೆ ಏನು ಬಿಡುವುದಿಲ್ಲ, ಬಯಸುತ್ತೆ ತೀರ್ಮಾನ ಮಾಡುವುದಿಲ್ಲ. ಬುದ್ಧಿ ಎನ್ನುವುದು ವ್ಯವಸಾಯಾತ್ವಿಕ ಬುದ್ಧಿ ಏಕೆಯೇ ಗುರುನಂದನ ಇದು ಸರಿ ಇದು ತಪ್ಪು ಅಂತ ತೀರ್ಮಾನ ಮಾಡತಕ್ಕಂತಹ ಫ್ಯಾಕಲ್ಟಿ ಬುದ್ಧಿ. ಅದರಿಂದ ಭಗವಂತನಲ್ಲಿ ಮನಸ್ಸಿಟ್ಟರೆ ಸಾಲದು, ಭಗವಂತನಲ್ಲಿ ಬುದ್ಧಿಯನ್ನು ಇಡುವುದು. ಬುದ್ಧಿ ಅಂದ್ರೆ ನಿರ್ಧಾರ, ಮನಸ್ಸು ನಿಶ್ಚಲವಾಗಿ ಭಗವಂತನ ನಿರ್ಬೇಕು.